ಬೆಂಗಳೂರಲ್ಲಿ ಬಿಡಿಎ ಮತ್ತೊಂದು ಲೇಔಟ್ ಅನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಅಧಿಸೂಚನೆಯನ್ನು ಹೊರಡಿಸೋಕ್ಕೆ ಬಿಡಿಎ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಶಿವರಾಮ ಕಾರಂತ ಲೇಔಟ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಮತ್ತೊಂದು ಶಿವರಾಮ ಕಾರಂತ ಲೇಔಟ್ ಅನ್ನು ನಿರ್ಮಾಣ ಮಾಡೋಕ್ಕೆ ಹೊರಟಿರೋದು ಈಗ ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿದೆ. ಇವತ್ತು ಬೆಂಗಳೂರಿನ ಬಿಡಿಎ ಕಚೇರಿ ಮುಂದೆ ರೈತರು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದಾರೆ. ಕೂಡಲೇ ಶಿವರಾಮ ಕಾರಂತ ಲೇಔಟ್ ಮುಂದುವರಿದ ಲೇಔಟ್ ಅನ್ನು ಸ್ಥಗಿತ ಮಾಡಬೇಕು, ಅಂತಿಮ ಸೂಚನೆ ಮತ್ತಿಗೆ ಪ್ರಾಥಮಿಕ ಅಧಿಸೂಚನೆ ಯಾವುದನ್ನು ಕೂಡ ಓಡಿಸಬಾರ್ದು ಅನ್ನೋ ಮನವಿಯನ್ನು. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಕೂಡ ಇವತ್ತು ಸಲ್ಲಿಕೆ ಮಾಡಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಕೆಲವು ರೈತ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈಗ ಶಿವರಾಮ ಕಾರಂತ ಲೇಔಟ್ ಅನ್ನು ನಿರ್ಮಾಣ ಮಾಡಿದೆ. ಇಲ್ಲಿವರೆಗೂ ಒಂದೇ ಒಂದು ಸೈಟ್ ಅನ್ನು ಮಧ್ಯಮ ಮತ್ತು ಬಡ ಜನರಿಗೆ ಯಾರಿಗೂ ಕೂಡ ಹಂಚಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಈಗ ಮುಂದುವರಿದ ಲೇಔಟ್ ಅನ್ನು ಮಾಡೋಕ್ಕೆ ಬಿಡಿಎ ಅಧಿಕಾರಿಗಳು ಕೂಡ ಹೊರಟಿದ್ದಾರೆ. ಇದು ಸಂಬಂಧಪಟ್ಟಂತೆ ನೀವು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಖಂಡಿಸ್ತಾ ಇದ್ದೀರಾ ಈ ಲೇಔಟ್ ಅನ್ನಂತ? ಸರ್, ಈಗಾಗಲೇ ಬೆಂಗಳೂರು ಉತ್ತರ ಭಾಗದಲ್ಲಿ 17 ಹಳ್ಳಿ ಗ್ರಾಮಗಳು ಇವತ್ತು ನರಕ ಆಗಿದೆ. ರೈತ ಕುಟುಂಬಗಳೆಲ್ಲನೂ ಬೀದಿಗೆ ಬಿದ್ದಿದ್ದಾವೆ. ಕುಡಿಯೋಕ್ಕೆ ನೀರಿಲ್ಲ, ಊಟ ಇಲ್ಲ, ಒಂದು ಬೆಳೆ ರಾಗಿ ಕೂಡ ಬೆಳೆಯೋಕ್ಕಾಗಲಿಲ್ಲ. ಇವತ್ತು ಏಕಾಏಕಿ ಸುಪ್ರೀಂ ಕೋರ್ಟ್ ಆದೇಶನ ಒಂದು ಅಸ್ತ್ರವಾಗಿ ಇಟ್ಕೊಂಡು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 2013 ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತಂತೇಳಿ ಒಂದು ಆದೇಶ ಬಂದಾಗ ಆದೇಶನೇ ಅಸ್ತ್ರವಾಗಿ ಇಟ್ಕೊಂಡಂಥ ಬಿಡಿಎ ಮತ್ತು ಸರ್ಕಾರ, ಹಿಂದಿನ ಸರ್ಕಾರ ಏಕಾಏಕಿ ರೈತಗಳು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಏಕಾಏಕಿ ಪೊಲೀಸ್ನವರ ಸಹಕಾರದೊಂದಿಗೆ ಧ್ವಂಸ ಮಾಡಿ ಮತ್ತು ರೈತ ಮುಖಂಡರುಗಳ ಮೇಲೆ ಕೇಸ್ಗಳು ಮಾಡಿ ಜೈಲಿನಲ್ಲಿರಿಸಿ ಕೆಲಸ ಮಾಡ್ತಕ್ಕಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರ ಮತ್ತು ಬಿಡಿಎಗೆ? ಈಗಾಗಲೇ ರೈತ ಕುಟುಂಬಗಳೆಲ್ಲ ಬೀದಿ ಪಾಲಾಗಿದೆ, ಉದ್ಯೋಗಗಳಿಲ್ಲ. ಇವತ್ತೆಲ್ಲ ಮಹಿಳೆಯರು ಇವತ್ತೆಲ್ಲ ಕೂಲಿ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ. ಅವರಿಂದ ಎಲ್ಲರೂ ಕೂಡ ವಲಸೆ ಹೋಗ್ತಾ ಇದ್ದಾರೆ, ಒಂದು ದನ ಕರು ಇಲ್ಲ ಅಲ್ಲಿ. ಇವತ್ತೆಲ್ಲ ಆ ಭಾಗದಲ್ಲಿರ್ತಕ್ಕಂಥ ರೈತ ಕುಟುಂಬಗಳು ಜಾನುವಾರುಗಳಿಂದ ಜೀವನ ಮಾಡಿಕೊಂಡು ಇವತ್ತು ಅವರು ಒಂದು ಕುಟುಂಬ ಜೀವನವನ್ನು ಸಾಗಿಸ್ತಾ ಇದ್ರು. ಇವತ್ತೆಲ್ಲ ನರಕ ಆಗಿದೆ. ಮತ್ತು ಅದಲ್ಲದೆ ಈಗ ಪೆರಿಪೆರ ರಿಂಗ್ ರಸ್ತೆ 74 ಕಿಲೋಮೀಟ್ರ್, 75 ಹಳ್ಳಿ, 2560 ಎಕರೆ, ಅದು ಕೂಡ 16 ವರ್ಷ ಆಯಿತು ಪ್ರಾಥಮಿಕ ಅಧಿಸೂಚನೆ ಆಗಿ. ಇದುವರೆಗೂ ಕೂಡ ಪರಿಹಾರ ಘೋಷಣೆ ಮಾಡಲಿಲ್ಲ ಸರ್ಕಾರಗಳು. ಯಾಕೆ ಸರ್ಕಾರದ ದುಡ್ಡಿಲ್ವಾ? ಮಾಡಿ, ಎಸೆನ್ಷಿಯಲ್ ಅಂತ ಹೇಳ್ತಿರಲ್ಲ, ಮಾಡಿ, ಸಹಕಾರ ಕೊಡ್ತೀವಿ ನಾವು, ಒಳ್ಳೆ ಬೆಲೆ ಕೊಡಿ ಸ್ವಾಮಿ. ದೇಶದಲ್ಲಿರ್ತಕ್ಕಂಥ 2013 ಕಾಯ್ದೆ, ಜಮ್ಮು ಕಾಶ್ಮೀರ ಹೊರತುಪಡಿಸಿ ಇಡೀ ದೇಶಕ್ಕೆ ಅನ್ವಯ ಆಗತಕ್ಕಂಥ 2013 ಕಾಯ್ದೆ ಬಂದಿದೆ, ಅನುಷ್ಠಾನದಲ್ಲಿದೆ. ಇದು ಬಿಡಿಎನಲ್ಲಿ ಪಾಕಿಸ್ತಾನದಲ್ಲಿ ಇದೆಯಾ, ಅಫ್ಘಾನಿಸ್ತಾನದಲ್ಲಿ ಇದೆಯಾ? ಇದು ಕೂಡ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇರೋದು. ಬೆಂಗಳೂರಲ್ಲಿರ್ತಕ್ಕಂಥ ರೈತರ ಭೂಮಿಗೆ ಕೇಂದ್ರ ಸರ್ಕಾರದ ಪರಿಹಾರ ಕೊಡೋದು ಬಿಟ್ಟು ಬ್ರಿಟಿಷರ ಕಾಲದ್ದು 1994 ಕಾಯ್ದೆಯ ಪ್ರಕಾರ ಸೊಲ್ಯೂಷನ್ ಹಾಕ್ಕೊಡ್ತಾರಂತೆ. ಗೈಡ್ಲೈನ್ಸ್ ಮೇಲೆ ಸರ್, ಈಗಾಗಲೇ ಏನು ಶಿವರಾಮ ಕಾರಂತರ ಬಡಾವಣೆಗೆ ಸಂಬಂಧಪಟ್ಟಂತೆ ಪಕ್ಕದಲ್ಲೇ 13 ಹಳ್ಳಿ, 2095 ಎಕರೆನ ಮತ್ತೆ ಅವರು ಈಗ ಬಡಾವಣೆ ಮಾಡೋದಕ್ಕೆ ಇವತ್ತು ಅವರೇನು ಕಚೇರಿ ಆದೇಶನ ಹೊರಡಿಸಿದ್ದಾರೆ. ಅದಲ್ಲದೆ ಬೆಂಗಳೂರು ಪೂರ್ವ ತಾಲೂಕು, ಈರಂಡಳ್ಳಿ, ಬಿದರಳ್ಳಿ, ರಾಂಪುರ, ಆ ಸುತ್ತಮುತ್ತಲ ಭಾಗದಲ್ಲಿ ಸುಮಾರು ಅಲ್ಲೂ ಕೂಡ ಒಂದು 3-4 ಸಾವಿರ ಎಕರೆ ಜಮೀನನ್ನು ಪಡ್ಕೊಳ್ಳೋದಕ್ಕೆ ಇವರೇನು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಇದು ಕಾನೂನುಬಾಹಿರ, ಮತ್ತು ಏನು ಭೂಸ್ವಾಧೀನ ಕಾಯ್ದೆಗಳ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಇವರು. ಏಕಾಏಕಿ ಕಚೇರಿ ಆದೇಶ ಹೊರಡಿಸೋದಕ್ಕೆ ಯಾರು ಇವ್ರಿಗೆ ಅಧಿಕಾರ ಕೊಟ್ಟರು ಬಿಡಿಎದವ್ರಿಗೆ? ಇವರೇನು ಜಿಲ್ಲಾಧಿಕಾರಿಗಳ ಸರ್ಕಾರನ? ಇದು ಸರ್ಕಾರನ? ಇದು ಪ್ರೈವೇಟ್ ಸಂಸ್ಥೆ, ಇದು ಸರ್ಕಾರದ ಒಂದು ಅಂಗಸಂಸ್ಥೆ ಆದರೂ ಕೂಡ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಮೊದಲು ಫಸ್ಟು ಶಿವರಾಮ ಕಾರಂತರ ಬಡಾವಣೆಯಲ್ಲಿ ಇರ್ತಕ್ಕಂಥ ರೈತರಿಗಾಗಿರ್ತಕ್ಕಂಥ ಅನ್ಯಾಯನ ಫಸ್ಟ್ ಸರಿಪಡಿಸಬೇಕು. ಏನು ಪೆರಿಪೆರ ರಿಂಗ್ ರಸ್ತೆಗೆ, ಪೆರಿಪೆರ ರಿಂಗ್ ರಸ್ತೆಗೆ 2560 ಎಕರೆ ಏನು ಭೂಸ್ವಾಧೀನ ಆಗಿದೆ, ಅದಕ್ಕೂ ಕೂಡ ಒಳ್ಳೆ ಪರಿಹಾರ ಕೊಡೋದಕ್ಕೆ, ಏನು 2013 ಕಾಯ್ದೆ ಪರಿಹಾರ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಅದನ್ನು ಫಸ್ಟ್ ಎನ್ಒಸಿ ಕೊಡಲಿ, ಎನ್ಒಸಿ ಕೊಡಲಿ, ಆಮೇಲೆ ಬಡಾವಣೆ ಬೇಕಾ ಬೇಡ ಅಂತಂತೇಳಿ ಒಳ್ಳೆ ಪರಿಹಾರ ಕೊಟ್ಟರೆ ರೈತರು ಕೊಟ್ಟೇ ಕೊಡ್ತಾರೆ. ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಎಸ್ ಟಿ ಆರ್ ಆರ್ ರಸ್ತೆ ಆಗಿದೆ, ಎಸ್ ಟಿ ಆರ್ ಆರ್ ರಸ್ತೆಗೆ 2013 ಕಾಯ್ದೆ ಪ್ರಕಾರ ಪರಿಹಾರ ಕೊಟ್ಟಿದ್ದಾರೆ. ತುಂಬ ಖುಷಿಯಿಂದ ಕೊಟ್ಟಿದ್ದಾರೆ ರೈತರು. ನಾವು ಕೂಡ ಕೊಡ್ತೀವಿ, ಒಳ್ಳೆ ಬೆಲೆ ಕೊಡಿ ಸ್ವಾಮಿ. ನಾವೇನಾಗಬೇಕು, ಬೆಳಕಣಕ್ಕೆ ಬೆಳೆದಂಥ ಇದು ಈ ಬೆಳೆಗಳನ್ನೇ ನಾಶ ಮಾಡಿ ನೀವು ಏಕಾಏಕಿ ದೌರ್ಜನ್ಯದಿಂದ ಕಿತ್ಕೊಂತೀರಿ ಅಂದ್ರೆ ಏನರ್ಥ? ಪ್ರತಿಭಟನೆ ಮಾತ್ರ ಸೀಮಿತ ಆಗಿರುತ್ತಾ, ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಸರ್, ಇವತ್ತು ಸಾಂಕೇತಿಕವಾಗಿ ಇವತ್ತು ಏನಿವರು ಕಚೇರಿ ಆದೇಶನ ಹೊರಡಿಸಿ ಏನು 13 ಹಳ್ಳಿ ಮತ್ತು ಏನು ಈರಂಡಹಳ್ಳಿ ಕಡೆ ಸಂಬಂಧಪಟ್ಟಂಥ ಸುಮಾರು ಒಟ್ಟು 35 ಹಳ್ಳಿಗಳಲ್ಲಿ ಸರ್ವೆ ಕಾರ್ಯನ ಮಾಡಿ ಪಾಣಿಗಳ ಸಮೇತ ಮಾಲೀಕರ ಸಮೇತ ನೀವು ವರದಿ ಕೊಡಿ ಅಂತ ನೀವೇನು ಕಚೇರಿ ಟಿಪ್ಪಣಿ ಹೊಡೆಸಿದ್ದೀರಿ, ಅದು ಕೂಡಲೇ ತಡೆಹಿಡಿಯಬೇಕು. ಅದು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬಿಡೋದಿಲ್ಲ. ಏಕಾಏಕಿ ಮಾಡಿದ್ದಾರೆ, ಸರ್ಕಾರ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಬಂದಿದೆ. ಕಾಣದ ಕೈಗಳು ಹಿಂದೆ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಾವು ಯಾವುದೇ ಒಬ್ಬ ಅಧಿಕಾರಿನ ಆರೋಪ ಮಾಡ್ತಕ್ಕಂಥದ್ದಲ್ಲ, ಯಾಕಂದರೆ ಅವರು ಕೂಡ ಈಗ ಅಧಿಕಾರಿಗಳಿಗೂ ನಮ್ಗೆ ಗೌರವ ಇದೆ, ಸರ್ಕಾರದ ಕೆಲವರು ಮಂತ್ರಿಗಳ ಮೇಲೂ ನಮ್ಗೆ ಗೌರವ ಇದೆ. ಆದರೆ ಇದರಿಂದ ರಿಯಲ್ ಎಸ್ಟೇಟ್,
ರಿಯಲ್ ಎಸ್ಟೇಟ್ ಆಸಾಮಿಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಮಾಫಿಯಾ ಇದು. ರೈತರನ್ನ ದಮನ ಮಾಡಬೇಕು, ರೈತರ ಜಮೀನ ಏಕಾಏಕಿ ಬಲವಂತವಾಗಿ ಕಿತ್ಕೊಬೇಕು, ಇವರು ನೆಮ್ಮದಿಯಿಂದ ಐಷಾರಾಮಿ ಜೀವನ ಮಾಡಬೇಕನ್ನೋದೇ ಕೆಲವು ಕಾಣದ ಕೈಗಳ ಉದ್ದೇಶ. ಸರ್ ಒಂದ್ ನಿಮಿಷ, ಒಂದ್ ನಿಮಿಷ ಸರ್. ನಮ್ದು ಆ ಗ್ರಾಮದಲ್ಲಿ ಮೂರ್ ಕಡೆ ಜಾಗ ಇದೆ. ಒಂದು ಪೆರಿಪೆಲ್ ರಿಂಗ್ ರೋಡ್ಗೆ ಹೋಗುತ್ತೆ, ಒಂದು ಬಿಡಿಎಗೆ ಹೋಗುತ್ತೆ, ಒಂದು ಪೆಟ್ರೋಲ್ ಲೈನ್ ಹೋಗುತ್ತೆ. ನಾವು ಈಗ ಗ್ರಾಮನೇ ಖಾಲಿ ಮಾಡ್ಬೇಕಾಗುತ್ತೆ. ಏನ್ ಮಾಡೋದು ನಾವೆಲ್ಲ ಹೇಳಿ? ನಮ್ದು ಎಲ್ಲ ಒಂದ್ 7-8 ಎಕರೆ ಇದೆ, ಮೂರ್ ಕಡೆನು ಹೊರಟೋಗುತ್ತೆ. ಮೂರ್ ಕಡೆನು, ಒಂದು ಪೆರಿಪೆರಿ ರೋಡು, ಒಂದು ಪೆಟ್ರೋಲ್ ಲೈನು, ಒಂದು ಬಿಡಿಎ. ನಾವು ಏನು ಎಲ್ಲಿ ಹೋಗ್ಬೇಕು? ನಾವು ಅದೆಲ್ಲ ಸಜೆಷನ್ ತಗೊಂಡಾನೆ ಇವ್ರು ಮಾಡಬೇಕು. ನಾವು ನಮ್ಮ ತಂದೆಗೆ ನಾವು 3-4 ಜನ ಇದ್ದೀರಿ. ಹಾ, ಏಕಾಏಕಿ ಬಂದು ಈ ಥರ ಮಾಡಿದ್ರೆ ಹೆಂಗೆ? ಅನಾನುಕೂಲ ಅಲ್ವಾ ಇದು? ರೈತರು ಬಿಡಿಎ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮುಂದುವರಿದ ಶಿವರಾಮ ಕಾರತ ಲೇಔಟ್ ನಿರ್ಮಾಣ ಮಾಡಲೇಬಾರ್ದಂತ ಸಾಕಷ್ಟು ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಬಿಡಿಎ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೂ ಸಹ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಕೃಷ್ಣ, ಫ್ರೀಡಮ್ ಟಿವಿ, ಬೆಂಗಳೂರು. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ. ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆ ಮನೆಗೆ.